ಜೆಡಿಎಸ್ ಅಭ್ಯರ್ಥಿ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿರೋದನ್ನ ಕಾಂಗ್ರೆಸ್ ಕೊಡ್ತಾ ಆಗುತ್ತಾ? ಎಷ್ಟು ವೋಟ್ ತಗೋಬಹುದು ಜೆಡಿಎಸ್? ಎರಡ್ ಮೂರ್ ಸಾವಿರ ತಗೋಬಹುದು ಅಷ್ಟೇ. ಬಟ್ ಅದು ಕಾಂಗ್ರೆಸ್ ಲಾಸ್. ನಿಮ್ಮ ಆಯ್ಕೆ ಯಾರು ಸರ್ ಎಲೆಕ್ಷನ್ ಅಲ್ಲಿ? ಮನೆ ಸಾಹೇಬ್. ಮನೆ ಯಾವ ಕಾರಣಕ್ಕೆ? ಅವರೆಲ್ಲ ಅಪ್ಪತ್ ಬಂದವರು ಸತ್ತಲ್ಲಿ ಕೆಟ್ಟಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲ ಅವರು ಕೆಲಸ ಮಾಡ್ತಾರೆ. ಈ ಕಳೆ ಚುನಾವಣೆಯಲ್ಲಿ ಯಾರು ಓಟ್ ಹಾಕಿದ್ರಿ? ನಾವು ಕಾಂಗ್ರೆಸ್ ರೀ. ನೀವು ಬಿಜೆಪಿ ನೋಡಿ ಓಟ್ ಹಾಕ್ತೀರಾ, ಮೋದಿ ನೋಡಿ ಓಟ್ ಹಾಕ್ತೀರಾ, ಯಡಿಯೂರಪ್ಪ ನೋಡಿ ಓಟ್ ಹಾಕ್ತೀರಾ, ಬೊಮ್ಮಾಯಿ ನೋಡಿ ಓಟ್ ಹಾಕ್ತೀರಾ? ನಾವು ಪಾರ್ಟಿನ ನೋಡಿ ಹಾಕದ್ರಿ, ಯಾವುದೇ ಪಾರ್ಟಿ ಇದ್ರೂ ನಾವು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡೋದು. ವೀಕ್ಷಕರೇ ನಮಸ್ಕಾರ. ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯ ಹಾನಗಲ್ಲು, ವಿಜಯಪುರ ಜಿಲ್ಲೆಯ ಸಿಂದಗಿ ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ನಡೀತಾ ಇದೆ. ನಾನೀಗ ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರದಲ್ಲಿದ್ದೀನಿ. ಹಾನಗಲ್ ಬೈ ಎಲೆಕ್ಷನ್ ಕಾವೇರಿ ಇದೆ. ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಹೇಳ್ತಿರ್ತೀನಿ, 40 ವರ್ಷಗಳಿಂದ ಉದಾಸಿ ಅವರು ಮತ್ತು ಮನೋಹರ್ ತಹಶೀಲ್ದಾರ್ ಅವರಿಬ್ಬರು ರಾಜಕಾರಣ ಇತ್ತು. 6 ಬಾರಿ ಉದಾಸಿ ಅವರು, 4 ಬಾರಿ ಮನೋಹರ್ ತಹಶೀಲ್ದಾರ್ ಆಳ್ವಿಕೆ ಮಾಡಿದರು. ಬಟ್ ಅವರ ಉದಾಸಿ ಅವರ ಅಕಾಲಿಕ ನಿಧನದಿಂದ ಈ ಒಂದು ಬೈ ಎಲೆಕ್ಷನ್ ಎದುರಾಗಿದೆ. ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆ, ಬಿಜೆಪಿಯಿಂದ ಶಿವರಾಜ್ ಸಜ್ಜನ್, ಜೆಡಿಎಸ್ನಿಂದ ಶೇಖ್ ಅವರು ಕರ್ನಾಟಕ ರಾಜ್ಯ ಸಮಿತಿಯಿಂದ ಕೂಡ ಕ್ಯಾಂಡಿಡೇಟ್ ಇದ್ದಾರೆ. ಸೊ ಹಿಂಗೆ ಚುನಾವಣೆ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಈ ಸಂಬಂಧಪಟ್ಟಂತೆ ನಾನೀಗ ಬಾಳಂಬೀಡ ಗ್ರಾಮದಲ್ಲಿದ್ದೀನಿ. ಇದು ಹಾನಗಲ್ ಕ್ಷೇತ್ರದ ಗ್ರಾಮ. ಇಲ್ಲಿ ಗ್ರಾಮಸ್ಥರು ಭಾಳ ಚೆನ್ನಾಗಿದ್ದಾರೆ. ಗ್ರಾಮಸ್ಥರ ಅಭಿಪ್ರಾಯ ನಾನು ನಿಮ್ಗೆ ತಿಳಿಸ್ಬೇಕು ಅಂತಂದಿದ್ದೀನಿ. ಈ ಗ್ರಾಮದ ಜನ ಏನು ಹೇಳ್ತಾರೆ, ಜನ ಏನು ನೋಡಿ ಓಟ್ ಹಾಕ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ, ಕಳೆದ ಬಾರಿ ಯಾರಿಗೆ ಹಾಕಿದ್ರು, ಈ ಬಾರಿ ಯಾರಿಗೆ ಹಾಕ್ತಾರೆ, ಯಾಕೆ ಹಾಕ್ತಾರೆ ಅನ್ನೋ ವಿಷಯ ತಿಳಿಸ್ತೀನಿ. ಗೌಡ್ರೆ ನಮಸ್ಕಾರ. ಏನು ಹೇಳ್ಬೇಕ್ರಪ್ಪ ನಾವು? ನಮಸ್ಕಾರ ಅಂದ್ರಿ. ನಮ್ಮ ಹೆಸರು? ನಮ್ಮ ಹೆಸರು ಪರಶುರಾಮ್ ಸರ್. ಪರಶುರಾಮ್ ಏನು ಮಾಡ್ತಿದ್ರಿ? ನಾವು ಅವರ ಹೊಲದ ಕೆಲಸ ಮಾಡ್ತೀವ್ರಿ, ಗಾಡಿ ನೋಡಿಸ್ತೀವಿ. ಕೇಳ್ತೀನಿ ನಿಂದೆ ಹೋಗು ಅಂತ, ದಯವಿಟ್ಟು ಅವ್ರಿ. ಹಿಂದೆ ಹೊಲದ ಕೆಲಸ, ಚುನಾವಣೆ ನಡೀತಾ ಐತೆ. ಸೊ ಯಾರ್ಯಾರ ನಡುವೆ ಹಣ ಆಡಿದೆ? ಇಲ್ಲೇ ಬಿಜೆಪಿ ಕಾಂಗ್ರೆಸ್ ನಡುವೆ ಹಣ ಹಣ ಇದೆ ಸರ್. ನಿಮ್ಮ ಪ್ರಕಾರ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು? ಈಗ ಹೇಳಕ್ಕಾಗಲ್ರಿ, ಓಟ್ ಹಾಕ್ಬೇಕಲ್ಲ ಜನ. ಓಕೆ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಹೆಂಗ್ ಏನು ಹೇಳಕ್ಕಾಗಲ್ರಿ. ಇಲ್ಲಿ ಯಾರು ಗೆಲ್ತಾರೆ ಹೇಳಕ್ಕಾಗಲ್ಲ, ಸತ್ಯ. ನಿಮ್ಮ ಅಭಿಪ್ರಾಯ ಹಿಂಗಿದೆ, ಆಗ್ಲೇ ಫೇರ್ ಇರುತ್ತಲ್ಲ. ಕಾಂಗ್ರೆಸ್ ಬರ್ಬೋದು ಅನ್ನೋ ಅಭಿಪ್ರಾಯ ಇದ್ರಿ. ಕಳೆದ ಬಾರಿ ಯಾರು ಓಟ್ ಮಾಡಿದ್ರಿ? ಕಳೆದ ಬಾರಿ ಕಾಂಗ್ರೆಸ್ ಮಾಡಿದ್ವಿ, ಆದ್ರೂ ಬರ್ಲಿಲ್ಲ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಕೊಟ್ಟು? ಕಾರಣಕ್ಕೆ ಅಂದ್ರೆ ಇಲ್ಲೇ ನಮ್ಗೆಲ್ಲ ಕಾಂಗ್ರೆಸ್ ಎಲ್ಲ ಇದು ಮಾಡ್ದತ್ರಿ. ಇಲ್ಲಿ ಪ್ರತಿಯೊಂದು ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಕೋಟ್ ಮಾಡಿದ್ರು ಕಳೆದ ಬಾರಿ, ಈ ಬಾರಿ ಕಾಂಗ್ರೆಸ್ ಕೋಟ್ ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ. ಗೌಡ್ರೆ ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತಾರೆ. ಏನ್ ಮಾಡ್ತೀರಿ? ನಾವು ರೈತರು. ರೈತರು ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ನಿಮ್ಮ ಆಯ್ಕೆ ಯಾರು? ನಮ್ಮ ಭಾರತೀಯ ಜನತಾ ಪಾರ್ಟಿ ರೀ. ನಿಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷನ? ಹೌದು. ಈ ಕ್ಯಾಂಡಿಡೇಟ್ ಉದಾಸಿ ಅವ್ರ ಮನೆಯವ್ರು ಕೊಡ್ತೀರಿ ಅನ್ನೋ ಕೊಡ್ಲಿಲ್ಲ, ಶಿವರಾಜ್ ಸಜ್ಜನ್ ಕೊಟ್ಟಿದ್ದಾರೆ, ಅದನ್ನ ಬೇಜಾರ ಆಯ್ತಾ ನಿಮ್ಗೆ? ನಮ್ಗೆ ಏನ್ ಬೇಜಾರಿಲ್ಲ ರೀ, ಭಾರತೀಯ ಜನತಾ ಪಾರ್ಟಿನ ನಮ್ ಮೇನ್. ನೀವು ಬಿಜೆಪಿ ನೋಡಿ ಓಟ್ ಹಾಕ್ತೀರಾ, ಮೋದಿ ನೋಡಿ ಓಟ್ ಹಾಕ್ತೀರಾ, ಯಡಿಯೂರಪ್ಪ ನೋಡಿ ಓಟ್ ಹಾಕ್ತೀರಾ, ಬೊಮ್ಮಾಯಿ ನೋಡಿ ಓಟ್ ಹಾಕ್ತೀರಾ? ನಾವು ಪಾರ್ಟಿನ ನೋಡಿ ಹಾಕದ್ರಿ, ಯಾವುದೇ ಪಾರ್ಟಿ ಇದ್ರು ನಾವು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡೋದು. ಓಕೆ, ನಿಮ್ಮ ಅಭ್ಯರ್ಥಿ ಗೆಲ್ತಾರ? ಗೆಲ್ತಾರೆ. ಎಷ್ಟು ಓಟು? 100ಕ್ಕೆ 100. ಲೀಡ್ ಎಷ್ಟು? ಲೀಡ್ ಹೇಳಕ್ಕಾಗಲ್ರಿ, ಅದು ಲಕ್ಷ ಗಂಟ್ಲೇನೂ ಇರ್ಬೋದ್ರಿ ಲೀಡ್. ಲಕ್ಷ ಅಂತೂ ಆಗಲ್ಲ. ಆದರೆ ಯಾಕೆ ಇಲ್ಲಿ ಇಲ್ಲಿ ಕ್ಷೇತ್ರದ ವಿಶೇಷತೆ ಏನೋ ಏನು ಗೊತ್ತಾ ವಿಶೇಷ ವೀಕ್ಷಕರೇ? ಉದಾಸಿ ಅವ್ರು ಗೆದ್ರು, 5,000 ಲೀಡಲ್ಲಿ ಗೆಲ್ತಿದ್ರು. ಮನೋಹರ್ ತಹಶೀಲ್ ಗೆದ್ರು, 5,000 ಲೀಡಲ್ಲಿ ಗೆಲ್ಲರು. ಯಾರು ನಾನು 30,000 ಲೀಡಲ್ಲಿ ಗೆದ್ದೆ ಅಂತ ಎದೆ ತಟ್ಟಿ ಹೇಳೋರು ಯಾರೂ ಇಲ್ಲ, ಯಾಕೆಂದರೆ ಟಫ್ ಫೈಟ್ ಇದೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಲ್ಲೇಶ್ ಸರ್. ಮಲ್ಲೇಶ್, ನಿಮ್ಮ ಆಯ್ಕೆ ಯಾರು? ಬಿಜೆಪಿ ರೀ. ಯಾವ ಕಾರಣಕ್ಕೆ? ಇದು ಅಭಿವೃದ್ಧಿ ರೀ, ಆಮೇಲೆ ನಮಗೆ ಇನ್ಶೂರೆನ್ಸ್ ಮೇನ್. ಆ ಕಾರಣಕ್ಕಾಗಿ ಉದಾಸಿ ಅವ್ರು ಕೆಲಸ ಮಾಡೋರ ಮಾಡ್ಯಾರ. ಸಜ್ಜನ್ ನಿಂತಿರ್ದನ್ ಬೇಜಾರು ಇದೆಯಾ? ಏನಿಲ್ರಿ. ಅಂದ್ರೆ ನಮಗೆ ಪಕ್ಷ ಕೋಟಿ ಅನ್ನದಾನ ಕೊಟ್ಟ ನಮ್ಗೆ ಏತ್ ನೀರಾವರಿ ಮಾಡ್ಯಾರ. ಅವರ ಮಿನಿಸ್ಟರ್ ಮಾಡದಿರೋ ಕಾರಣಕ್ಕೆ ಕೊರ್ಗೆ ಕೊರ್ಗೆ ಸತ್ತೋಗ್ಬಿಟ್ರು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಸತ್ಯನಾ? ಹೇಳರಿ ಅಪೋಸಿಟ್ ಪಾರ್ಟಿ ಹೇಳಾರ. ನಮಗೆ ಕೆಲಸ ಆಗೈತಿ ಆದ ಮೇನ್. ಸರ್ ನಮಸ್ಕಾರ. ತಮ್ಮ ಹೆಸರು? ಶಂಕರಪ್ಪ ರೀ. ಶಂಕರಪ್ಪ ಆಯ್ಕೆ ಯಾರು? ನಮ್ದು ಎರಡೂ ಪಾರ್ಟಿ ರೀ ಅಣ್ಣ. ಹೆಂಗೈತೆ ಅಂದ್ರೆ ಇಲ್ಲಿ ಅಲ್ಲಲ್ರಿ, ನಾವೊಂದು ವಿಚಾರ ಹೇಳ್ತಾ ತೊಡ್ರಿ. ಇಲ್ಲಿ ಹೆಂಗ್ ಪಾರ್ಟಿ ಐತಂದ್ರಿ, ಎಲ್ಲ ಈಕ್ವಲ್ ಐತ್ರಿ. ಈಗ 50% ಜನ ಪಕ್ಷದ ಐತ್ರಿ, 50% ಜನ ರೊಕ್ಕ ಕೊಟ್ರಿ ಹಾಕರದಾರ್ರಿ. ರೊಕ್ಕ ಯಾರಿಗೆ ಜಾಸ್ತಿ ಕೊಡ್ತಾರೆ ಅವ್ರಿಗೆ ಇನ್ನಾಕ ನೋಡ್ರಿ. ಇಡೀ ದೇಶದ ಚುನಾವಣೆಗಳಲ್ಲಿ ಒಂದಷ್ಟು ಪರ್ಸೆಂಟ್ ಜನ ಇದ್ದೇ ಇರ್ತಾರೆ. 25-25 ಪಕ್ಷದವ್ರಿ, ಬಿಜೆಪಿ 25, ಕಾಂಗ್ರೆಸ್ 25. 50% ಏನು ಜನ ಐತ್ರಿ, ರೊಕ್ಕ ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ಇಲ್ಲಿ ತಮ್ಮ ಹೆಸರು? ಚಂದ್ರೂರು. ನಿಮ್ಮ ಆಯ್ಕೆ ಯಾರು? ಉದಾಸಿ ರೀ, ಬಿಜೆಪಿ ಅಂತ. ನಮಗೆ ಸೇಮ್ ಉದಾಸಿ ರ ಕೆಲಸ ಮಾಡಿದ್ದಕ್ಕೆ ನಾವು ನೀರಾವರಿ ಎಲ್ಲ 500 ಕೋಟಿ ಅನುದಾನ ಮಾಡಿದರು. ಆಮೇಲೆ ಇಲ್ಲಿ ಎಲ್ಲ ರೋಡು ಗೀಡು ಎಲ್ಲ ಮಾಡಿದ್ದಾರೆ ಅವರಿಗೆ ಬಿಜೆಪಿ. ತಮ್ಮ ಹೆಸರು? ಕೋಟೇಶ್ ಅಂತ ಹೇಳ್ರಿ. ನಿಮ್ಮ ಆಯ್ಕೆ ಯಾರು? ನಮ್ಮ ಆಯ್ಕೆ ಯಾರು ಇಲ್ಲ. ಈಗ ಎರಡೂ ಪಕ್ಷದಿಂದನೂ ಹಣಾಹಣಿ ನಡೆದೈತಿ. ಅದ್ರ ಕಾರಣದಿಂದ ಯಾರು ಒಳ್ಳೆ ಕೆಲಸ ಮಾಡ್ಯಾರಲ್ಲ ಅವ್ರಿಗೆ ಜನ ಓಟ್ ಹಾಕಿ ಹಾಕ್ತಾರೆ. ಯಾರು ಒಳ್ಳೆ ಕೆಲಸ ಮಾಡೋರು? ಅವ್ರು ಎರಡು ಪಕ್ಷದವರು ಮಾಡ್ಯಾರಪ್ಪ ಇಲ್ಲಿಂದ ಇಲ್ಲಿ ತನಕನು. ಈ ಮೇಲೆ ಏನೈತಲ್ಲ ಅದ್ರ ನಮ್ಮಲ್ಲಿ ಫಸ್ಟ್ ಸಜ್ಜನ್ ಅವರು ಇದ್ದಿದ್ದಲ್ಲ, ಈ ಸಲ ಸಜ್ಜನ್ ಅವ್ರು ಬಂದಾರ. ಅವ್ರನ್ನ ಜನ ಮೋದಿ ನೋಡಿ ಓಟ್ ಹಾಕ್ಬೇಕು. ನಿಮ್ಮ ಆಯ್ಕೆ ಬಿಜೆಪಿ ಅಂತ. ಸರ್ ನಮಸ್ಕಾರ. ಜಯಂತ್.
ಏನು ಮಾಡ್ತಿದ್ರಿ? ನಮ್ದು ಹೋಟ್ಲ್ ಬಿಸ್ನೆಸ್. ಈ ಎಲೆಕ್ಷನಲ್ಲಿ ಮೈಕ್ ಯಾರು? ನಮ್ದು ಬಿಜೆಪಿನ ಕಳ್ಬರ್ನ ಬಿಜೆಪಿನ ನನ್ನ ಆಡಳಿತ ಪಕ್ಷದಿಂದ ಬಿಜೆಪಿನ. ಸರ್ ತಮ್ಮ ಹೆಸರು? ಈಗ ಹೇಳಿದ್ನಲ್ರಿ ಸರ್ ಚಂದ್ರ. ತಮ್ಮ ಹೆಸರು? ಮಾಲತೇಶ್. ನಿಮ್ಮ ಆಯ್ಕೆ? ಕಾಂಗ್ರೆಸ್. ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ತಾರೆ ಅವರೆಲ್ಲ. ಆ ಬಳಿಕ ಎಲ್ಲ ಕಡೆನೂ ಈಗ ನೋಡ್ತಿರಲ್ಲ ಬೆಲೆ ಏರಿಕೆ ನೋಡಿದ್ರೆ ಎಷ್ಟೈತಿ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಐತಿ. ಒಂದು ಎಣ್ಣೆ ಪ್ಯಾಕೆಟ್ ತರ್ಬೇಕಾದ್ರೆ 200 ರೂಪಾಯಿ ಐತಿ. ಅಕ್ಕಿ ತರ್ಬೇಕಾದ್ರೆ 1,700-1,800 ರೂಪಾಯಿ ಅಕ್ಕಿ ಅದಾವು. ಎಲ್ಲ ಕಡೆನೂ ಬೆಲೆ ಏರಿಕೆ ಐತಿ, ಸಿಕ್ಕಾಪಟ್ಟೆ ಬೆಲೆ ಏರಿಕೆ. 112 ರೂಪಾಯಿ ಇದೈತಿ. ಅದು ಪೆಟ್ರೋಲ್ ಡೀಸೆಲ್ ಸರ್. ಈಗ ಇವರು ಹೇಳ್ತವ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದು ಇಂಪ್ಯಾಕ್ಟ್ ಆಗುತ್ತಾ? ಹೌದು, ಅದು ಪೆಟ್ರೋಲ್ ಡೀಸೆಲ್ ಏರಿದೆ, ಗ್ಯಾಸ್ ಏರಿದೆ. ನಾವು ಓಟ್ ಹಾಕ್ತೀವಿ ಅಂತ ಹೇಳಿಲ್ಲ ನಿಮಗೆ, ಆದರೆ ಅದು ಯಾವ ಪಕ್ಷ ಒಳ್ಳೇದು ಕೆಲಸ ಮಾಡ್ತದಲ್ಲ ಅದಕ್ಕೆ ಓಟ್ ಹಾಕ್ತೀವಿ ಅಂತ ಹೇಳಿ. ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಐತಿಗೆಲ್ಲ. ಎಷ್ಟು ಒಂದು ಬ್ರದರ್ ತಮ್ಮ ಹೆಸರು? ಮೊಹಮ್ಮದ್ ಸಾದಿಕ್ ಅಂತ. ನಿಮ್ಮ ಆಯ್ಕೆ? ಕಾಂಗ್ರೆಸ್. ಕಾರಣಕ್ಕೆ? ಯಾಕಂದ್ರೆ ನಾನು ಬೆಂಗಳೂರಾಗಿದ್ದೆ ಸರ್, ತಮಿಳ್ನಾಡಿನಾಗ ಕರೋನಾ ಟೈಮ್ನಾಗ, ಅಂತಲ್ಲೇ ನಾನು ಕರ್ಕೊಂಬಂದಿದ್ದಾರೆ ಸರ್ ಅವ್ರು, ಶ್ರೀನಿವಾಸ ಮಹಾನಿಯವರು ತನ್ನ ಗಾಡಿಯಲ್ಲಿ. ಅದಕ್ಕೆ ಕೋವಿಡ್ ಸಂದರ್ಭದಲ್ಲಿ ತೊಂದರೆ ಆಗಿತ್ತು, ಇವರು ತಮಿಳ್ನಾಡಲ್ಲಿ ಇದ್ರಂತ ತಮಿಳ್ನಾಡಿನಲ್ಲಿ ಕರ್ಕೊಂಬಂದಿದ್ದಾರೆ. ಆ ಒಂದು ಕರ್ಟಸಿಗೋಸ್ಕರ ನಾನು ಶ್ರೀನಿವಾಸ ಮನೆಗೆ ಓಟ್ ಹಾಕ್ತೀನಿ ಅಂತ ಇವ್ರು ಹೇಳ್ತಾರೆ. ಸರ್ ತಮ್ಮ ಹೆಸರು? ಮಂಜು ಅಂತ. ಮಂಜು, ನಿಮ್ಮ ಆಯ್ಕೆ ಯಾರು? ನಮ್ಮ ಆಯ್ಕೆ ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಕಾರಣದಿಂದ. ಅವ್ರಿಗೆ ಹಾಕ್ತೀರಿ? ಹೌದೌದೌದು. ಬೆಲೆ ಏರಿಕೆ, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆನ ಕೆಲಸ ಮಾಡ್ತಿದ್ಯಾ, ಜನಕ್ಕೆ ತೊಂದರೆ ಆಗ್ತಿದೆಯಾ? ಅದು ಪ್ರಜ್ಞಾವಂತರಿಗೆ ಗೊತ್ತು ಯಾಕೆ ಬೆಲೆ ಏರಿಕೆ ಆಗಿದೆ, ಯಾಕಿಲ್ಲ ಅನ್ನೋದು. ಮತ್ತು ಜನ ಸಾಮಾನ್ಯವಾಗಿ ತಿಳುವಳಿಕೆ ಕಮ್ಮಿ ಇರೋರು ಹಂಗೆ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ತಮ್ಮ ಹೆಸರು ಸರ್? ತಿರುಕಪ್ಪ. ಈಗ ನಿಮ್ಮ ಆಯ್ಕೆ ಯಾರು ಸರ್? ನಮ್ಮ ಬಿಜೆಪಿ. ಯಾವ ಕಾರಣಕ್ಕೆ ಜನ ಬಿಜೆಪಿಗೆ ಓಟ್ ಹಾಕ್ಬೇಕು? ಬಿಜೆಪಿಯಿಂದ ಒಳ್ಳೆಯದಾಗಿದೆ ಎಲ್ಲ, ಇದು ಯುದ್ಧ ಆಯಿತು, ಇದು ಬಾರ್ಡರ್ನಲ್ಲಿ ನೋಡಿದ್ರೆ ಲೆಕ್ಕ ಹಾಕಿದ್ರು ಮೋದಿಯವರು ಭಾಳ ಉಪಕಾರ ಮಾಡಿದ್ದಾರೆ, ಅದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಬಿಜೆಪಿನೇ ಬೆಸ್ಟ್. ಎಸ್ ಬನ್ನಿ ಬನ್ನಿ ಹೇಳಿ. ತಮ್ಮ ಹೆಸರು? ಕೋಟ್ಯಾಪುರಿ ಬಾರಿಕಿ. ಈಗ ನಿಮ್ಮ ಆಯ್ಕೆ ಯಾರು ಸರ್ ಎಲೆಕ್ಷನಲ್ಲಿ? ಮಾನ್ಯ ಸಾಹೇಬ್ರು. ಯಾವ ಕಾರಣಕ್ಕೆ? ಅವರೆಲ್ಲ ಅಪ್ಪತ್ತು ಬಂದವರು, ಸತ್ತಲ್ಲಿ ಕೆಟ್ಟಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲ ಅವರು ಕೆಲಸ ಮಾಡ್ತಾರೆ. ಈ ಕಳೆ ಚುನಾವಣೆಯಲ್ಲಿ ಯಾರು ಓಟ್ ಹಾಕಿದ್ರಿ? ನಾವು ಕಾಂಗ್ರೆಸ್ ರೀ. ಅಂದರೆ ಕಳೆದ ಬಾರಿ ಕಾಂಗ್ರೆಸ್ ಕೋಟ್ ಮಾಡಿದ್ರು, ಈ ಬಾರಿ ಕೂಡ ಕಾಂಗ್ರೆಸ್ ಕೋಟ ವೋಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಯಾರು? ಸರ್ ತಮ್ಮ ಹೆಸರು? ಮೊಹಮ್ಮದ್ ರಫೀಕ್. ನಿಮ್ಮ ಆಯ್ಕೆ ಯಾರು? ನಮ್ಮ ಮಾನ್ಯ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಒಳ್ಳೇದು ಮಾಡ್ಯಾರ ಅವರು, ಸತ್ತರ ಕೊಟ್ಟರೆ ಕಾರಣಕ್ಕೆ ಬಂದ್ ಅದಾರಲ್ಲಿ. ಹಾಂ, ಕೆಲಸ ಓಕೆ. ಏನು ಬಾಳಂಬೇಡ್ ಗ್ರಾಮಸ್ಥರ ಒಂದಷ್ಟು ಜನರ ಅಭಿಪ್ರಾಯ ಮಾನ್ಯ ಅವರು ಅಂದರೆ ಇಂದಿನ ಬಗ್ಗೆ ಯಾರು ಮಾತಾಡ್ತಿಲ್ಲ, ಹಿಂದೆ ಮನೋಹರ್ ತಹಶೀಲ್ದಾರ್ ಆಗಲಿ ಇದ್ರ ಬಗ್ಗೆ. ಕೋವಿಡ್ ಸಂದರ್ಭದಲ್ಲಿ ಶ್ರೀನಿವಾಸ್ ಮಾನ್ಯ ಅವರು ಸೋತರು ಕೆಲಸ ಮಾಡಿದ್ದಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರು ಹೇಳ್ತಾರೆ ನಮ್ಮ ಪಕ್ಷ ಬಿಜೆಪಿ, ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತ. ಮತ್ತು ಬೆಲೆ ಏರಿಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ರೈಸ್ ಆಗ್ತಿದೆ, ಜನ ಮಾತನಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಅಂದಾಗ ಪ್ರಜ್ಞಾವಂತರಿಗೆ ಅದು ಅರ್ಥ ಆಗ್ತಿದೆ, ಹಾಗಾಗಿ ಅದೇನು ಸಮಸ್ಯೆ ಇಲ್ಲ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲೇ, ಈ ಹಾನಿಗಲ್ ಕ್ಷೇತ್ರ ಭಾಳ ವಿಶಿಷ್ಟ, 40 ವರ್ಷ ಇಬ್ಬರ ಕಪಿಮುಷ್ಟಿಯಲ್ಲಿ ಕ್ಷೇತ್ರ ಇತ್ತು, ಅವರಿಬ್ಬರಿಂದ ಈಗ ಹೊರಗಡೆ ಬಂದು ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಒಂದಂತೂ ಸ್ಪಷ್ಟ, ಆನೆಗಲಲ್ಲಿ ಇದುವರೆಗೂ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಎರಡೂ ಪಕ್ಷ ಲೀಡ್ 10,000-15,000 ದಾಟಿಲ್ಲ, ಎಲ್ಲ ಅದರಲ್ಲೇ ಇದೆ. ಬಟ್ ಈ ಬಾರಿ ಆ ಒಂದು ಲೀಡ್ ಎಲ್ಲ ಹೇಳ್ತಾರೆ ಟಫ್ ಫೈಟ್ ಇದೆ, ಅಜಗಜ ಅಂತರ ತುಂಬ ಏನೋ ಇರೋದಿಲ್ಲ, ಅಂತರ ಕಡಿಮೆ ಇರುತ್ತೆ ಅಂತ. ಆ ಕಡಿಮೆ ಅಂತರದಲ್ಲಿ ಯಾರು ಇನ್ನು ಓಕೆ, ಈ ಜೆ ಡಿ ಎಸ್ನವರು ಅಲ್ಲ, ಜೆ ಡಿ ಎಸ್ ಅಭ್ಯರ್ಥಿ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿರೋದನ್ನ ಕಾಂಗ್ರೆಸ್ ಕೊಡ್ತಾ ಆಗುತ್ತಾ? ಎಷ್ಟು ಓಟ್ ತಗೋಬೋದು ಜೆ ಡಿ ಎಸ್? 2-3 ಸಾವಿರ ತಗೋಬೋದು ಅಷ್ಟೇ. ಬಟ್ ಅದು ಕಾಂಗ್ರೆಸ್ ಲಾಸೆ. ಓಕೆ, ಮತೀಯ ಆಧಾರದ ಮೇಲೆ ಮತಗಳು ವಿಂಗಡಣೆ ಆಗ್ತವೆ. ಒಂದಂತೂ ಪ್ರಶ್ನೆ ನಿಮ್ಗೆ ಗೊತ್ತಿರಲಿ, ಜೆ ಡಿ ಎಸ್ನವರು ಸಿಂದಗಿಯಲ್ಲಿ ಕೂಡ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಇಲ್ಲೂ ಕೂಡ ಹಾಕಿದ್ದಾರೆ. ಜೆ ಡಿ ಎಸ್ ಅವರ ಉದ್ದೇಶ ಏನು ಅಂತ ಏನಾರು ಹೇಳ್ಬೋದು ತಾವು? ಕಾಂಗ್ರೆಸ್ ಕಾಂಗ್ರೆಸ್ ಸೋಲ್ಸಕ್ಕಾಗಿ ನಾವು ಹಾಕಿರೋದು, ಕಾಂಗ್ರೆಸ್ ಸೋಲ್ಸಕ್ಕಾಗಿ ಆಗಿರೋದು. ಓಕೆ, ಅಂದ್ರೆ ಇವ್ರ ಅಭಿಪ್ರಾಯ ಜೆ ಡಿ ಎಸ್ ಅದಾರ ಅಂದ್ರೆ ಅವ್ರು ಹಾಕ್ಲೇಬೇಕಲ್ಲ ಕ್ಯಾಂಡಿಡೇಟ್, ಅವ್ರು ತೋರಿಸ್ಲೇಬೇಕಲ್ಲ, ಅವ್ರು ಹಾಕ್ಲೇಬೇಕು ತೋರಿಸ್ಲೇಬೇಕು. ಅವ್ರು ಪಕ್ಷ ಇದೆ ಅಂತ ಕಾರಣಕ್ಕೆ ಅವ್ರು ಹಾಕ್ಬೇಕು ಅನ್ನೋದು ಇವ್ರ ಅಭಿಪ್ರಾಯ. ಕಾಂಗ್ರೆಸ್ ಸೋಲ್ಸಕ್ಕೆ ಅಂತಾನೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅನ್ನೋದು ಇವ್ರ ಅಭಿಪ್ರಾಯ. ಎನಿಯಾವ್ ಆನೆಗಲ್ ಕ್ಷೇತ್ರದಲ್ಲಿ ಏನು ಈ ಒಂದು ಗ್ರಾಮದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣಾಹಣಿ ಇದೆ, ಯಾರು ಮೇಲುಗೈ ಯಾರು ಗೆಲ್ತಾರೆ ಅನ್ನೋದನ್ನ ಎಲ್ಲ ಹೇಳ್ತಿರ್ದಿಷ್ಟೇ. ಅಂತರ 5,000 ದಾಟೋದಿಲ್ಲ ಅಂತ, ಅಂತರ ಕಡಿಮೆ ಆಗುತ್ತೆ ಅಂತ. 30ಕ್ಕೆ ವೋಟಿಂಗು, 2ನೇ ತಾರೀಕು ಕೌಂಟಿಂಗು, 2ನೇ ತಾರೀಕು ಆ ಅಭಿಪ್ರಾಯ ಗೊತ್ತಾಗುತ್ತೆ. ಮತ್ತಷ್ಟು ಆನ್ಗಲ್ನ ಗ್ರಾಮಗಳಿಗೆ ಹೋಗ್ತೇನೆ, ಜನಾಭಿಪ್ರಾಯ ತಿಳಿಸ್ತೇನೆ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.